自分であのやってきました。ಎಲ್ಲ ಒಂದೇ ಕಲರ್ ಬಂದ ನೋಡಿ ಪೂರ, ಇದ್ರಾಗ ಯಾವ್ದು ಬೇರೆ ಬೇರೆನೆ ಆಗಲ್ಲ. ಸೊಟ್ಟಿದ್ದಂತರು ಸೊಟ್ಟಾಗಿರುತ್ತದ, ಅದ್ರ ಕಲರ್ ಒಂದೇ ನೋಡು. ಇದರ ಕೆಂಪ ಹಾಗೆ ಹಸಿರಿಲ್ಲ, ಚಾಕ್ಲೇಟ್ ಜಾಸ್ತಿನೇ ಇಲ್ಲ. ಅರ್ಧ ಚಾಕ್ಲೇಟ್ ಇರ್ತದಲ್ಲ ನೋಡು, ಏನಾರು ಕಾಣಿಸ್ತತ್ತೆ ನೋಡು. ಅವರೆಲ್ಲ ಒಂದೇ ರೀತಿ ಇವತ್ತಿಂದ ಇಂಟ್ರೆಸ್ಟಿಂಗ್ ತೋರಿಸ್ತೀನಿ. ಎಲ್ಲರೂ ಮಾಡ್ತಾರ, ಬಟ್ ನಾವು ಇದು ಪ್ಲಾಟ್ನಾಗ ಮಾಲು ಇಟ್ಕೊಂಡು ಹಿಂಗೆ ಮಾಡ್ಲಿಕ್ಕೆ ಬರಲಿ. ಇದು ಪಕ್ಕದ ದಿನ ಒಣಗ್ತದೆ. ಹೌದಲ್ಲ, 20 ದಿನ ಬೇಕಿದೆ. 20 ದಿವಸ ಆರಾಮ್ ಬೇಕಿದ್ದು. ರಾಶಿ ಮಾಡಿದ್ರೆ ಒಂದೇ ಕಲರ್ ಬರ್ಬೇಕದು. ಈ ರೇ ಈ ಇದಕ್ಕೆ ರೇಟ್ ಜಾಸ್ತಿ ಅಂತ. ಸೈಡ್ ಹೋಗೋವೆಲ್ಲ ಕಟ್ಟಿಬಿಡು, ಇಷ್ಟು ಹೋದ್ರೆ ನಡೀತದೆ. ಇಲ್ಲಿ ದಂಡಿಗೋಟ ಬರೋಬರ ಅದಲ್ಲ, ಮತ್ತೇನು ದಂಡಿಗೆ ಒಳಗಿಳಿಗೆ ಹೋಗ್ಬೇಕೇನು? ಮತ್ತೆ ಅದ್ರ ಬಡ್ಡೆಗೆ ಹೋದ್ರೂ ನಡೀತದೆ, ಏನು ಪ್ರಾಬ್ಲಮ್ ಇದೆ? ಯಾವುದು ಇದು ಕೆಳಗ ಜರ ಆರ್ಬೇಕಲ್ಲ ಅದು. ನಾಳೆ ಬಿಟ್ರೆ ನಡಿ, ಅಲ್ಲೇನು ತಿರುಗಾಡ್ಬೋದು. ಹೆಜ್ಜೆ ಬೀಳ್ತಾವೆ, ಹೆಜ್ಜೆ ಬೀಳ್ತಾವೆ. ಮತ್ತೆ ಹೇಳಿ ನಮಗೆ ಮನಕ್ಕೆ ತುಂಬ ಮುಂದ ಇದು ಮಾಡಬಹುದು. ಇದೇ ಕಟ್ಟದ್ದೆ ಇದು ಆಗ್ತದ ಸ್ವಲ್ಪ ಹಸಿ ಇರ್ಲಕ್ಕ ಸಿದ್ಧ ಮಾಡ್ಕೊಬೇಕು. ಅಲ್ಲಲ್ಲಿ ದಂಡಿತನ ನಾಲ್ಕು ಕಡೆ ಬಿಟ್ರೆ ಆಯ್ತು, ಇಲ್ಲಿ ನಡುವ ಆ ಕಡೆ ದಂಡಿಗೆ. ಇನ್ನು ನಾಲ್ಕು ಕಾನ್ ಇದೆ ನೋಡಿ ದಂಡಿಗಳು. ನೆಲ ಗಟ್ಟಿ ಇರ್ತದಲ್ಲ, ನೀರು ಓಡೋಗ್ಬಿಡ್ತದೆ. ಮೊದಲೇ ಬ್ಯಾಸ್ಗಿ ದಿನ ಸಿಕ್ಕಾಬಟ್ಟೆ ಇಳಿತು ನೀರು ಕೆಳಗೆ. ಈ ಕಡೆ ಎಲ್ಲ ಅಡಾಗಲೈತಲ್ಲ, ಅವರು ತುಂಬ ಬಿಟ್ಟಿದ್ರು ನೋಡಿ ಶೆಡ್ಡಿನ ತುಂಬ. ನಮ್ಮದು ಸ್ವಲ್ಪ ಡಿಗಿರೋದ ಈ ಕಡೆ ಡೌನ್ ಆಗ ಆ ಕಡೆ. ಇಲ್ಲೆಲ್ಲ ಕೈಪಲ್ಯ ಮಾಡೋರು ಇಟ್ಟು ಜಾಗನಾಗ ಕೈಪಲ್ಯ ಬೋದ್ಗಳಾಗಲ್ಲ ಆ ಕಡೆ. ಈ ಕೈಪಲ್ಯ ಬೋದಿಂದ ಹೆಂಗಾಗದ
ಸಣಕ್ಕೆ ತೊಗೊಂಡು ಸೆಡ್ನಾಗ ನೀರು ಬಿಡಾಗತ್ತೆ ನಮ್ಮನ್ನು. ನಮಗಿಂತ ಇಲ್ಲಿದ್ದಿಂದ ಅಲ್ಲಿಗೆ ಹೋಗ್ತಾವೇನಲ್ಲಿ ನೀರು ಹೋಗಲ್ಲ, ಸ್ವಲ್ಪ ಹಿಂಗ್ ತಗೊಳ್ಳ ಜಾಸ್ತಿ. ಪೂರಾ ದಂಡಿಗೆ ಹೋಗುತ್ತಾನ ಇರಲಿ, ಕರ್ತೀನ ರಾಡಿ ಮಣ್ಣೇ ಇಲ್ಲಿ ಗಟ್ಟಿ ಆಗ್ಬಿಟ್ಟಂದೆಲ್ಲ. ಬರಲ್ಲ ಹಾಕೊಡಿ ಅಲ್ಲಿ ನಾಯಿ ಹಿಡ್ದು ನೋಡೋದಕ್ಕೆ ನಾಯಿದ ಕೆಲಸ ಮಾಡ್ತಾನೆ.
ಇಲ್ಲಾಂದ್ರೆ ಆ ಕಡೆ ಹೊರಗೆ ಓಡಾಕ ಎಲ್ಗೋ ಹಾಕ್ಬಿಡ ಕಡೆ ಬಂದವಲ್ಲ ಹೊರಗೆ ಬಿಡ್ರಿ.